ಕುಡಿಯಲು ನೀರು ಕೇಳಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸಲಾಗಿರುವಂತಹ ಘಟನೆ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿದೆ. ಕೊಪ್ಪಳ ಜಿಲ್ಲೆಯ ಸಿದ್ದಾಪುರ ಜಮಾಪುರದಲ್ಲಿ ಘಟನೆ ನಡೆದಿದ್ದು, ಸಿದ್ದಾಪುರ ಜಮಾಪುರ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಪ್ರಾಂಶುಪಾಲರು ವಿನಾಕಾರಣ ಪರಾಕ್ರಮ ತೋರಿದ್ದಾರೆ. ಇದು 2 ದಿನಗಳ ಹಿಂದೆ ನಡೆದ ಘಟನೆಯಾಗಿದ್ದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಾಂಶುಪಾಲ ಅಮೀನ್ ಸಂಬಿಂಧನ ಥಳಿತಕ್ಕೊಳಗಾದ ಶಾಲೆಯ ಸುಮಾರು 12 ವಿದ್ಯಾರ್ಥಿಗಳ ಕೈಕಾಲುಗಳ ಮೇಲೆ ಕೆಂಪು ಬಾಸುಂಡೆ ಮೂಡಿದೆ. ಈ ಬಗ್ಗೆ ವಿದ್ಯಾರ್ಥಿ ಸಂಘಟನೆಗಳಿಂದ ಖಂಡನೆ ವ್ಯಕ್ತವಾಗಿದೆ. ಪ್ರಾಂಶುಪಾಲರ ವಿರುದ್ಧ ಶಿಸ್ತು ಕ್ರಮಕ್ಕೆ SFI ಸಂಘಟನೆ ಆಗ್ರಹಿಸಿದೆ. ಅವತ್ತು ಬನವರ ನೀರ್ ಇದ್ರಿ ಮೇಡಮ್, ಅವತ್ತು ನೀರ್ ಕಳೆದ್ರಿ. ಅವತ್ತು ನೀರ್ ಕೇಳಿದ್ರಾಗ ಮೇಡಮ್ ನೀರ್ ಇಲ್ರಿ ಸರ್ ಅಂತ ಕೇಳಿದಾಗ, ನೀರ್ ಎಲ್ಲಿ ಸಿಂತಬರ್ಬೇಕು, ಇಲ್ಲಿ ಟೀಸಿ ಕಿತ್ಕೊಂಡು ಹೋಗ ಮನೆಗೆ ಹೋಗಂದ್ರು. ಯಾರಂದ್ರ? ಪ್ರಿನ್ಸಿಪಲ್ ಸರ್. ಈಗಿದಾರಲ್ಲ ಆ ಪ್ರಿನ್ಸಿಪಲ್ ಅಮೀನ್ ಸಾಬ್. ಎಸ್ ಸರ್. ಹಾ, ಎಷ್ಟು ದಿನ ಆಯ್ತು ಅಂದ? ಒಂದು ವಾರ ಆಯ್ತಾ? ಮೂರು ವಾರ. ಮೂರು ವಾರ ಆಯ್ತು.